ವೀರಮದಕರಿ ಚಿತ್ರದ ನಾಯಕ ಪಾತ್ರದ ಕುರಿತು ವಿವಾದ ಸೃಷ್ಟಿಯಾಗಿರುವ ಬೆನ್ನಲ್ಲೇ ಇಂದು ವೀರಮದಕರಿ ಚಿತ್ರತಂಡ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಂಡು ಗಮನ ಸೆಳೆಯಿತು. ನಟ ದರ್ಶನ್ ಹಾಗೂ ಚಲನಚಿತ್ರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ರಾಕ್ಲೈನ್ ವೆಂಕಟೇಶ್ ವೀರಮದಕರಿ ನಾಯಕ ಚಿತ್ರದ ಬಗ್ಗೆ ಪ್ರತಿಕ್ರಿಯಿಸದೆ ಜಾಣತನವನ್ನ ತೋರಿದ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಒಟ್ಟಾರೆಯಾಗಿ ದಸರಾ ಆಚರಣೆ ಮಾಡಲು ಬಂದಿದ್ದೇವೆ ಅಷ್ಟೇ ಅಂತ ಹೇಳಿದರು. ಇನ್ನು ಚಿತ್ರದ ಬಗ್ಗೆ ಮಾತನಾಡುವುದು ಬೇಡ, ಚಿತ್ರದ ಬಗ್ಗೆ ಮಾತನಾಡುವುದಕ್ಕೆ ಪ್ರತ್ಯೇಕ ವೇದಿಕೆ ಸೃಷ್ಟಿಯಾದಂತಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಬಿಎಲ್ ವೇಣು ಮಾತನಾಡಿ, ಎಡಿ ಮದಕರಿ ಚಿತ್ರತಂಡ ಚಿತ್ರದುರ್ಗಕ್ಕೆ ಬಂದಿದೆ. ಆ ಜಾತಿ ಈ ಜಾತಿ ಅನ್ನಬೇಡಿ, ಇರುವುದು ಒಂದೇ ಜಾತಿ. ಅದರಲ್ಲೂ ಕಲಾವಿದರಿಗೆ ಯಾವ ಜಾತಿ ಇಲ್ಲ, ನೀವು ಯಾವ ಜಾತಿಯೋ ಅವರು ಅದೇ ಜಾತಿ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದದನ್ನ ಕಂಡು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ಪೊಲೀಸರು ಅಲ್ಲಿ ಹೆಣಗಾಡಬೇಕಾಯಿತು.